I am Meera from Sophia School. Today let's learn the names of some common diseases in Kannada. Ivattu naavu namage arivillade baruva kelavu rogagala parichayavanna maadikolona. Banni nodona. Modalnedagi naavu kemmanna hege bariyodu anta nodona. K ma ಕೆಮ್ಮು ಇದನ್ನು ನಾನಿವಾಗ ಇಂಗ್ಲಿಷಲ್ಲಿ ಬರೀತೇನೆ ಕೆ ಇ ಕೆ ಎಂ ಎಂ ಯು ಕೆಮ್ಮು ಕೆಮ್ಮು ಕೆ ಇ ಕೆ ಎಂ ಎಂ ಯು ಕೆಮ್ಮು ಈಗ ನಾವು ನೆಗಡಿ ಕೋಲ್ಡ್ ಹೇಗೆ ಬರೆಯೋದು ಅಂತ ನೋಡ್ಕೊಂಡು ಬರೋಣ ನ ನೇ ಗ ಡಿ ನೇ ಗ ಡಿ ಕೋಲ್ಡ್ ಇದನ್ನ ನಾವು ಇಂಗ್ಲಿಷಲ್ಲಿ ಬರೆಯೋಣ ಇವಾಗ ಎನ್ ಇ ನೇ G A G D I D N G D ಇವಾಗ ಜ್ವರ ಹೇಗೆ ಬರೆಯೋದು ಅಂತ ನೋಡೋಣ ಫೀವರ್ ಜ್ವರ ಜ ವ ಜ್ವ ರ ಜ್ವ ರ ಇದನ್ನ ನಾವಿವಾಗ ಇಂಗ್ಲಿಷ್ ಅಲ್ಲಿ ಬರೆಯೋಣ ಜೆ ಡಬ್ಲ್ಯೂ ಜೆ ಡಬ್ಲ್ಯೂ ಜ್ವ ಎ ಆರ್ ಎ ಜ್ವರ ಜೆ ಡಬ್ಲ್ಯೂ ಎ ಜ್ವ ಆರ್ ಎ ಜ್ವರ ಈಗ ನಾವು ತಲೆನೋವು ಅದನ್ನ ಹೇಗೆ ಬರೆಯೋದು ಅಂತ ನೋಡ್ಕೊಂಡು ಬರೋಣ ತ ಲೆ ನೋ ಉ ತಲೆ ನೋವು ಈಗ ಬರೆಯೋದು ನೋಡೋಣ ಟಿ ಎ ತ L E tale N O no V U wu tale no wu three iga naavu hotte no stomach ache hotte no adanna hege bariyodu ho ए नो उ होट्टे नोवु इदन्न इंग्लिश अल्ली एच ओ हो टी टी ई होट्टे एन ओ नो ವಿ ಯು ನೋವು ಹೊಟ್ಟೆ ನೋವು ಈಗ ನಾವು ಲಕ್ವ ಸ್ಟೋಕ್ ಹೇಗೆ ಬರೆಯೋದು ಅಂತ ನೋಡೋಣ ಲ ಕ ವ ಲಕ್ವ ಇದನ್ನು ಕ ಲಕ್ವ ಕ ಲ ಕ ಲಕ್ವ ಇದನ್ನ ಕನ್ನಡದಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಎಲ್ ಎ ಕೆ ಡಬ್ಲ್ಯೂ ಎ ಲಕ್ವಾ ಎದೆ ನೋವು
ಈಗ ನಾವು ಚೆಸ್ಟ್ ಪೇನ್ ಹೇಗೆ ಎದೆ ನೋವು ಬರೆಯೋದಂತ ನೋಡೋಣ. ಎ ದೆ ನೋ ಉ ಎದೆ ನೋವು. ಇವಾಗ ಇಂಗ್ಲೀಷಲ್ಲಿ ಹೇಗೆ ಬರೆಯೋದಂತ ನೋಡೋಣ. ಇ ಎ ದೆ ನೋ ಉ ಎದೆ ನೋವು. ಇ ಡಿ ಇ ಎದೆ ಎನ್ ಓ ವಿ ಯು ಎನ್ ನ ನೋವು ಎದೆ ನೋವು. ನೆಕ್ಸ್ಟ್ ರನ್ನಿಂಗ್ ನೋಸ್ ಮೂಗು ಸೋರುವಿಕೆ. ಮೂಗು ಸೋರುವಿಕೆ ಮೂಗು ಸೋರುವಿಕೆ ರನ್ನಿಂಗ್ ನೋಸ್. ಈಗ ಇದನ್ನೇ ನಾವು ಇಂಗ್ಲೀಷಲ್ಲಿ ಬರೆಯೋಣ. ಮೂಗು ಸೋರುವಿಕೆ ಸೋರುವಿಕೆ ಮೂಗು ಸೋರುವಿಕೆ. ಈಗ ನಾವು ಆಮಿಟ್ ವಾಂತಿ ವಾಂತಿಯನ್ನು ಕನ್ನಡದಲ್ಲಿ ಹೇಗೆ ಬರೀತಾರೆ. ವಾ ಜೀರೋ ಟಿ ವಾಂತಿ. ಇದನ್ನು ಇಂಗ್ಲೀಷಲ್ಲಿ ಡಬ್ಲ್ಯೂ ಎ ಎನ್ ಟಿ ಎಚ್ ಆರ್ ವಾ ಎನ್ ಟಿ ಎಚ್ ಐ ವಾಂತಿ. ಈಗ ನಾವು ಗಂಟಲು ನೋವು ಗಂಟಲು ನೋವನ್ನು ಕನ್ನಡದಲ್ಲಿ ಹೇಗೆ ಬರೀತಾರೆ ನೋಡಿ. ಫಸ್ಟ್ ಗ ಟ ಲು ನೋ ಉ ಗಂಟಲು ನೋವು ಥ್ರೋಟ್ ಪೇನ್. ಈಗ ಇದನ್ನು ಇಂಗ್ಲೀಷಲ್ಲಿ ಜಿ ಎ ಎನ್ ಟಿ ಎಲ್ ಯು ಗಂಟಲು ಎನ್ ಓ ವಿ ಯು ನೋವು ಗಂಟಲು ನೋವು ಗಂಟಲು ನೋವು. ಇವತ್ತಿನ ದಿನಗಳಲ್ಲಿ ಕರೋನಾದಿಂದ ಬರುವಂತಹ ಎಲ್ಲ ರೋಗದ ಲಕ್ಷಣಗಳ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಥ್ಯಾಂಕ್ ಯು ಫಾರ್ ಲಾಗಿಂಗ್ ಇನ್ ಕೀಪ್ ಅಪ್ ಯುವರ್ ಪ್ರಾಕ್ಟೀಸ್. ಬಾಯ್. ಧನ್ಯವಾದ.